ಏಷ್ಯಾದ ಅತಿದೊಡ್ಡ ಸರ್ವಋತು ಮೀನುಗಾರಿಕಾ ಬಂದರು ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿರುವಂತಹ ಮಲ್ಪೆಯಲ್ಲಿ ಸಾಮಾಜಿಕ ಕಾರ್ಯಕರ್ತರು ಮೀನುಗಾರರ ನೆರವಿನೊಂದಿಗೆ ವಿಶಿಷ್ಟ ಸ್ವಚ್ಛತಾ ಕಾರ್ಯವನ್ನು ಕೈಗೊಂಡಿದ್ದಾರೆ. ಮಳೆಗಾಲದಲ್ಲಿ ಅಪಾರ ಪ್ರಮಾಣದ ಕಸ ಸಮುದ್ರ ಸೇರುತ್ತದೆ. ಹೀಗೆ ಸಂಗ್ರಹವಾದಂತಹ ಕಸ ಹಿನ್ನೀರಿನ ಮೂಲಕ ಮಲ್ಪೆ ಬಂದರು ಪ್ರದೇಶದಲ್ಲಿ ರಾಶಿ ಬಿದ್ದಿತ್ತು. ಇದೀಗ ಮೀನುಗಾರಿಕಾ ಚಟುವಟಿಕೆಗಳು ಆರಂಭವಾಗಿದೆ. ದಿನನಿತ್ಯ ಲಕ್ಷಾಂತರ ಜನ ಬಂದರು ಪ್ರದೇಶದಲ್ಲಿ ವಿವಿಧ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಾರೆ. ಹಾಗಾಗಿ ಲೋಡುಗಟ್ಟಲೆ ಕಸಗಳನ್ನು ತೆರವು ಮಾಡುವಂತಹ ಕಾರ್ಯಕ್ಕೆ ಸಾಮಾಜಿಕ ಕಾರ್ಯಕರ್ತರು ಮೀನುಗಾರರ ನೆರವಿನೊಂದಿಗೆ ಮುಂದಾಗಿದ್ದಾರೆ. ಬಲೆಗಳನ್ನು ಬಳಸಿ ಕಸದ ರಾಶಿಯನ್ನು ಬಂದರು ಪ್ರದೇಶದ ಕೊಳಕು ನೀರಿನಿಂದ ಮೇಲಕ್ಕೆತ್ತಿದ್ದಾರೆ. ಅಪಾರ ಪ್ರಮಾಣದ ತ್ಯಾಜ್ಯ ಸಮುದ್ರ ಸೇರ್ತಾ ಇರುವುದರಿಂದ ಅತ್ಯಂತ ಕಾಳಜಿ ವಹಿಸಿ ಈ ಸ್ವಚ್ಛತಾ ಕಾರ್ಯವನ್ನು ಕೈಗೊಳ್ಳಲಾಗಿತ್ತು. ಮುಂದಿನ ದಿನಗಳಲ್ಲಿ ಮೀನುಗಾರರು ಪ್ಲಾಸ್ಟಿಕ್ ತ್ಯಾಜ್ಯ ನೀರು ಸೇರಿದಂತೆ ಎಚ್ಚರ ವಹಿಸಬೇಕೆಂದು ಕೂಡ ಮೀನುಗಾರಿಕಾ ಇಲಾಖೆ ಸೂಚನೆಯನ್ನು ನೀಡಿದೆ. ಈ ಸ್ವಚ್ಛತಾ ಅಭಿಯಾನಕ್ಕೆ ವ್ಯಾಪಕ ಪ್ರಶಂಸೆಗಳು ಕೂಡ ವ್ಯಕ್ತವಾಗ್ತಾ ಇದೆ. ನಾನು ದಿವಾಕರ್ ಕಾರ್ವಿ, ಮೀನುಗಾರಿಕಾ ಸಹಾಯಕ ನಿರ್ದೇಶಕರು, ಜಿ ಡಿ ಆಫೀಸ್ ಮಲ್ಪೆಯಿಂದ. ಮತ್ತು ನಮ್ಮ ನಿನ್ನೆ ಸಂಜೆ ನಮಗೆ ಏನಂತ ಹೇಳಿದ ಒಂದು ಮಾಹಿತಿ ಬಂತು. ಈ ನದಿಯಲ್ಲಿ ತುಂಬ ಕಸ ಕಡ್ಡಿಗಳು ಮತ್ತು ಬಾಟಲ್ಗಳು ತೇಲುತ್ತಿರುವಂಥದ್ದೊಂದು ವಿಚಾರದ ಬಗ್ಗೆ ನನಗೆ ಒಂದು ಮಾಹಿತಿ ಬಂತು. ಅರುಣ್ ಎನ್ನುವರು ನನಗೆ ಒಂದು ಮಾಹಿತಿ ಕೊಟ್ಟ ನಂತರ ಬೆಳಿಗ್ಗೆ ನಾನೊಂದು 8:00 ಈ ಕಾರ್ಯಾಚರಣೆ ಶುರು ಮಾಡುವ ಅಂತೇಳುವಂಥದ್ದು ಮಾತು ಹೇಳಿದರು. ಅದಕ್ಕೋಸ್ಕರ ನಾನು ಬೆಳಿಗ್ಗಿನ 8:00 ಅವರ ತಂಡದೊಂದಿಗೆ ಸೇರಿಕೊಂಡಿದ್ದೇನೆ. ಯಶಸ್ವಿನಿ ಫಿಶ್ ಮಿಲ್ನವರು ಕೂಡ ಇದರಲ್ಲಿ ಸಹಭಾಗಿತ್ವವನ್ನು ವಹಿಸಿಕೊಂಡಿದೆ. ಅವರ ಜನರೆಲ್ಲ ಬಂದುಕೊಂಡು ಇಲ್ಲಿ ಸಹಕಾರ ನೀಡುತ್ತಿದ್ದಾರೆ. ತುಂಬ ಕಸಕಡ್ಡಿಗಳು ಬಂದಿದೆ, ತುಂಬ ಪರಿಸರ ಮಾಲಿನ್ಯ ಕೂಡ ಇದರಿಂದ ಆಗ್ತಾ ಉಂಟು. ಆದ್ದರಿಂದ ನಾನು ಮೀನುಗಾರರಿಗೆ ಹೇಳೋದು, ನಮ್ಮ ಮೀನುಗಾರರ ಒಂದು ಇದು ಆರ್ಬರ್ ಆಗಿರೋದ್ರಿಂದ ಇದು ಸರ್ಕಾರದಾದರೂ ಕೂಡ ಮೀನುಗಾರರ ಸ್ವತ್ತು. ಇಲ್ಲಿ ನಾವು ಏನೇ ಕಸ ಕಡ್ಡಿಗಳು ಮೀನು ಬಂದರೂ ಕೂಡ ಮೀನುಗಾರರು ಏನು ಮಾಡಬೇಕಂದ್ರೆ ಅವರು ಸ್ವಯಂ ಪ್ರೇರಿತರಾಗಿ ಅದನ್ನು ಎಕ್ಕಿ ಮೇಲೆ ತೆಗೆದು ಇಡುವಂಥ ಒಂದು ಕ್ರಮವನ್ನು ವಹಿಸಬೇಕಾಗ್ತದೆ. ಈ ತುಂಬ ಸಂಘ ಸಂಸ್ಥೆಗಳಿದೆ, ತುಂಬ ಸೊಸೈಟಿಗಳು, ಎಲ್ಲರೂ ಕೂಡ ಇದರಲ್ಲಿ ಭಾಗವಹಿಸಿದರೆ ಇದನ್ನೆಲ್ಲ ನಾವು ಕ್ಲಿಯರ್ ಮಾಡ್ಬೋದು ಎನ್ನುವಂಥ ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ನಮ್ಮ ಮೀನುಗಾರಿಕೆ ಇಲಾಖೆಯವರು ಕೂಡ ನಾವು ಎಲ್ಲರೂ ಸೇರಿ ಕೂಡ ಇದರಲ್ಲಿ ಭಾಗವಹಿಸ್ತೇವೆ ಬೇಕಾದರೆ. ಯಾಕಂತ ಹೇಳಿದರೆ ನಮಗೆ ಈ ಪರಿಸರ ಈ ವ್ಯವಸ್ಥೆ ಅನ್ನುವಂಥದ್ದು ನಮಗೆ ಬಹಳ ಮುಖ್ಯವಾಗ್ತದೆ. ಇಲ್ಲಿ ಏನಾದರೂ ಕಸಕಡ್ಡಿಗಳು ಬಂತ ಹೇಳಿದರೆ ಮತ್ತು ಎಲ್ಲ ನಮ್ಮ ದಿಕ್ಕಿನಲ್ಲಿ ಕೂಡ ಹರಡುತ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಆದರೂ ಎಲ್ಲರೂ ಕೂಡ ಜಾಗ್ರತೆ ವಹಿಸಿ ಮುಂದಿನ ದಿನದಲ್ಲಿ ಯಾವುದೇ ಕಸಕಡ್ಡಿಗಳು ಈ ಹೊಳೆಯಲ್ಲಿ ನದಿಯಲ್ಲೆಲ್ಲ ಸೇರಿಕೊಂಡ್ರೆ ನಾವೇ ಸ್ವಯಂಪ್ರೇರಿತವಾಗಿ ತೆಗೆಯುವಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ಳುವ ಅನ್ನುವ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಮಂಗಳಿಂಗ
ಇವತ್ತು ಜನಗಳು ನದಿ ತೀರಗಳಿಗೆ ಕಸ ಹಾಕುವ ಒಂದು ಪದ್ಧತಿಯಿಂದಾಗಿ ಎಲ್ಲ ಕಸಗಳು ಪ್ಲಾಸ್ಟಿಕ್ ಬಾಟ್ಲಿಗಳ ಜೊತೆ ತುಂಬ ಸಮುದ್ರವನ್ನು ಸೇರ್ತಾ ಇದೆ. ಅದನ್ನು ಇಲ್ಲಿ ಪ್ರತಿ ವರ್ಷ ನಾವು ನೋಡಿ, ಈ ವರ್ಷ ಮೀನುಗಾರಿಕೆ ಇಲಾಖೆ ಮತ್ತು ಯಶಸ್ವಿ ಫಿಶ್ ಮಿಲ್ ಇವರು ಜೊತೆ ಸೇರಿ ಇಲ್ಲಿ ಸಮುದ್ರಕ್ಕೆ ಬಂದಂತಹ ಕಸಗಳನ್ನು ವಿಲೇವಾರಿ ಮಾಡುವಂತಹ ಒಂದು ಕೆಲಸವನ್ನು ಮಾಡ್ತಾಯಿದ್ದೆ. ಇಲಾಖೆ ಇನ್ನು ಮುಂದೆ ಈ ಬಗ್ಗೆ ಕಠಿಣ ಕಾನೂನನ್ನು ಜಾರಿಗೊಳಿಸಿ ಮೇಲೆ ಯಾವುದೇ ಕೆರೆ ನದಿಗಳಿಗೆ ಕಸಗಳನ್ನು ಹಾಕದ ರೀತಿಯಲ್ಲಿ ಜನರಲ್ಲಿ ಜಾಗೃತಿಯನ್ನು ಮೂಡಿಸಬೇಕು. ಇಲ್ಲದಿದ್ದರೆ ಇದು ಪ್ರತಿ ವರ್ಷವೂ ಇಲಾಖೆಗೆ ಇದೇ ಒಂದು ಕೆಲಸ ಆಗ್ತದೆ ಅಂತ ನನ್ನ ಅನಿಸಿಕೆ. ನಾನು ಸವಿತಾ ಕಾದ್ರಿ ಅಂತ ಮಲ್ಪೆ ಮೀನುಗಾರಿಕಾ ಇಲಾಖೆಯಲ್ಲಿ ಮಲ್ಪೆಯಲ್ಲಿ ಡೆಪ್ಯೂಟಿ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ. ಸೊ ಈಗ ನಮ್ದು ಸೀಸನ್ ಸ್ಟಾರ್ಟ್ ಆಗ್ತಾ ಇದೆ, ಮೀನುಗಾರಿಕೆಗೆ ಎಲ್ಲ ಬೋಟ್ಗಳು ತೆರಳ್ತಾ ಇದೆ. ಸೊ ಆ ಥರ ಸಂದರ್ಭದಲ್ಲಿ ನಾವು ನೋಡಿದಾಗ ಸುಮಾರಷ್ಟು ಮಳೆಯಿಂದಾಗಿ ಹಾಗೂ ಇಲ್ಲಿ ನೆರೆಯವರೆಲ್ಲ ಹಾಕಿರುವಂಥ ವೇಸ್ಟ್ಗಳು ಏನಿದೆ ಅದು ನದಿಗೆ ಇಂದ ಸಮುದ್ರಕ್ಕೆ ಹೋಗ್ತಾ ಇದೆ. ಸೊ ಈ ಸಂದರ್ಭದಲ್ಲಿ ನಮ್ಮ ಕೆಲವು ಬೋಟಿನ ಮಾಲೀಕರೆಲ್ಲ ಕೆಲವರು ಅವರ ಬೋಟ್ ತೆಗಿಬೇಕಾದ್ರೆ ಇಷ್ಟೆಲ್ಲ ವೇಸ್ಟ್ ಇರೋದನ್ನು ನೋಡಿದ ನಂತರ ಅದನ್ನು ಕ್ಲೀನ್ ಮಾಡಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ತಂದರು. ನಮ್ಮ ಡಿಪಾರ್ಟ್ಮೆಂಟು ಅದಕ್ಕೆ ಕೋಆಪ್ರೇಟ್ ಮಾಡ್ತಾ ಇದೆ. ಸೊ ಈಗ ಫಸ್ಟ್ ಹ್ಯಾಂಡ್ ಆಗಿ ನಾವೀಗ ಎಲ್ಲೆಲ್ಲಿ ಟ್ರ್ಯಾಶ್ ಇದೆ ಇದನ್ನೆಲ್ಲ ತೆಗಿತೀವಿ. ಇದನ್ನು ನಾವು ಮುನ್ಸಿಪಾಲ್ಟಿ ಅವರದ್ದು ಏನು ಡಂಪಿಂಗ್ ಯಾರ್ಡ್ ಇದೆ ಅಲ್ಲಿಗೆ ಹಾಕ್ತೇವೆ. ಸೊ ಪ್ರೈಮರಿಯಾಗಿ ನಾನು ಹೇಳಬೇಕಾಗಿರೋ ಇಂಪಾರ್ಟೆಂಟ್ ವಿಚಾರ ಅಂದರೆ ಬಹಳಷ್ಟು ಜನ ನಮ್ಮ ಬೋಟಲ್ಲಿ ಕೆಲಸ ಮಾಡೋರು ಸಹ ಇದೇ ಥರ ಬೋಟಲ್ಲಿ ಊಟ ತೊಗೊಂಡೋಗೋದು ಅಥವಾ ನೀರು ತೊಗೊಂಡೋಗೋದು ಏನೆಲ್ಲ ತೊಗೊಂಡು ಹೋಗ್ತಾರೆ ಅದನ್ನು ಸಹ ನಮ್ಮ ನದಿಗೇ ಹಾಕಿಬಿಡ್ತಾರೆ. ಸೊ ಪ್ರೈಮರಿಯಾಗಿ ಅವರು ಅದನ್ನು ಸ್ಟಾಪ್ ಮಾಡಬೇಕು. ನಮ್ಮ ಮೀನುಗಾರರು ಫಸ್ಟ್ ಸ್ಟಾಪ್ ಮಾಡಿ ನಂತರ ನಾವು ಇನ್ನೊಬ್ಬರಿಗೆ ಹೇಳಬೇಕು, ಯಾಕೆಂದರೆ ನಾವು ಮಾಡದೇ ಇರೋದನ್ನು ನಾವು ಇನ್ನೊಬ್ಬರಿಗೆ ಹೇಳಲಿಕ್ಕೆ ಸಾಧ್ಯ ಇರೋದಿಲ್ಲ. ಸೊ ಅದಕ್ಕೆ ಈಗ ಭಾಳಷ್ಟು ನೀವು ನೋಡಬೇಕು, ನೋಡಿದರೆ ಇಲ್ಲೆಲ್ಲ ಹಾರ್ಬರಲ್ಲಿ ಇರುವಂಥ ಬೋಟ್ಗಳಿಂದನೇ 2000 ಚಿಲ್ಲರೆ ಬೋಟ್ಸ್ ಇದೆ ನಮ್ಮಲ್ಲಿ. ಸೊ ಈ 2000 ಚಿಲ್ಲರೆ ಬೋಟಿಂದ ಒಬ್ಬೊಬ್ಬರು ಒಂದೊಂದು ಬ್ಯಾಗ್ ಅಷ್ಟು ಟ್ರ್ಯಾಶನ್ನು ಹಾಕಿದರೆ ಆಲ್ಮೋಸ್ಟ್ ಇಟ್ ಬಿಕಮ್ ಮೋರ್ ದ್ಯಾನ್ ಟನ್ ಅನ್ನೋಷ್ಟು ಆಗಿಬಿಡುತ್ತೆ, ಪರ್ ಡೇಗೆ ಅಷ್ಟು ಆಗೋಗ್ಬಿಡುತ್ತೆ. ಸೊ ಇದನ್ನು ನಾವು ಕಂಟ್ರೋಲ್ ಮಾಡಬೇಕಾಗುತ್ತೆ. ಇದಿಷ್ಟೇ ಅಲ್ಲ, ಇದೇ ವಾಟರಲ್ಲಿ ನಮ್ಮ ಮೀನು ಬೆಳೆಯುತ್ತೆ, ಅದು ಸ್ವಲ್ಪ ಎಲ್ಲ ಇನ್ಫೆಕ್ಷನ್ ಆಗೋದು. ಈಗ ಒಂದು ಒಂದು ಮೀನು ಕಟ್ ಮಾಡಿದ್ರೆ ಅದರಲ್ಲೂ ಪ್ಲಾಸ್ಟಿಕ್ ಬರುತ್ತೇನೋ ಅನ್ನೋಷ್ಟು ಭಯ ಇದೆ. ಸೊ ಅದಕ್ಕೋಸ್ಕರ ನಾವು ಆ ಮೀನನ್ನು ತಿನ್ನುವಂಥವ್ರಾಗಿರೋದ್ರಿಂದ ನಾವು ಆದಷ್ಟು ಜಾಗ್ರತೆ ವಹಿಸಿ ಪ್ಲಾಸ್ಟಿಕ್ನ ಯೂಸ್ ಮಾಡದೆ ಇದನ್ನೆಲ್ಲ ಜಾಗ್ರತೆ ವಹಿಸಿದ್ರೆ ನಾವು ಪ್ರಕೃತಿನೂ ಕಾಪಾಡ್ದಂಗೆ ಆಗುತ್ತೆ, ನಮ್ಮ ಹೆಲ್ತನ್ನು ಸಹ ನಾವು ಕಾಪಾಡ್ಕೊಂಡಂಗೆ ಆಗುತ್ತೆ. ಡ್ಯಾಮೇಜ್ ಆಗಿರ್ತದೆ.
ನನ್ನ ಹೆಸರು ಮಹೇಶ್ ಕುಮಾರ್ ಅಂತ. ನಾನು ಇಲ್ಲಿ ಮೀನುಗಾರಿಕೆ ಜಂಟಿ ನಿರ್ದೇಶಕನಾಗಿ ತಾತ್ಕಾಲಿಕವಾಗಿ ಪ್ರಭಾರದಲ್ಲಿದ್ದೇನೆ. ಇವತ್ತು ನಮ್ಮ ಯಶಸ್ವಿಯವರ ಸಹಯೋಗದೊಂದಿಗೆ ಅರುಣ್ ಮಲ್ಪೆಯವರು ಏನು ಒಂದು ಶ್ಲಾಘನೀಯ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ನಮ್ಮ ರಾಜ್ಯದ ದೊಡ್ಡ ಮೀನುಗಾರಿಕೆ ಬಂದರು, ರಾಜ್ಯದಲ್ಲೇ ಮೊದಲನೇ ಸ್ಥಾನದಲ್ಲಿರುವ ಮೀನುಗಾರಿಕೆ ಬಂದರು, ಮಲ್ಪೆ ಮೀನುಗಾರಿಕೆ ಬಂದರು. ಇಲ್ಲಿ ಮಳೆಗಾಲದ ಸಮಯದಲ್ಲಿ ಈ ನಮ್ಮ ನದಿ ಏನಿದೆ, ನದಿಯಲ್ಲಿ ತುಂಬ ಕಸ ಪ್ಲಾಸ್ಟಿಕ್ ಇತ್ಯಾದಿಗಳೆಲ್ಲ ಹರಿದು ಸಮುದ್ರ ಸೇರ್ತಾ ಇದೆ. ಈಗ ಇದೊಂದು ಜಾಗತಿಕ ಸಮಸ್ಯೆ. ಪ್ಲಾಸ್ಟಿಕ್ ತುಂಬ ವಿಪರೀತವಾಗಿ ನಮ್ಮ ಪ್ಲಾಸ್ಟಿಕ್ ಬಳಕೆ ಹೆಚ್ಚಾಗಿರುವುದರಿಂದ ಎಲ್ಲ ಮಳೆಗಾಲದಲ್ಲಿ ಮುಖ್ಯವಾಗಿ ಮಳೆಗಾಲದಲ್ಲಿ ಎಲ್ಲ ಹರಿಯುವ ನೀರಿನಲ್ಲಿ ಪ್ಲಾಸ್ಟಿಕ್ ನದಿಯನ್ನು ಸೇರಿ ಇಲ್ಲಿ ಬೋಟ್ಗಳನ್ನು ಎಲ್ಲಿ ನಿಲ್ಲಿಸಿದಾರೋ ಆ ಬೋಟ್ಗಳ ಮಧ್ಯಭಾಗದಲ್ಲಿ ಇದೆಲ್ಲ ಸಂಗ್ರಹ ಆಗಿ ಬೃಹತ್ ಪ್ರಮಾಣದಲ್ಲಿ ಸಂಗ್ರಹ ಆಗಿದೆ. ಅದನ್ನು ಸಮುದ್ರಕ್ಕೆ ಸೇರಬಾರದು ಅಂತ ನಮ್ಮ ಇವರು ಏನು ಅರುಣ್ ಮಲ್ಪೆಯವರು ಏನು ಒಂದು ಪ್ರಯತ್ನ ಮಾಡಿದ್ದಾರೆ. ಅದನ್ನೆಲ್ಲ ತೆಗೆದು ಆ ಕಸ ಇದನ್ನೆಲ್ಲ ತೆಗೆದು ಅದನ್ನು ಸೂಕ್ತ ರೀತಿಯಲ್ಲಿ ವಿಲೇವಾರಿ ಮಾಡಲಿಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ ಈ ಕಸಗಳನ್ನು, ಪ್ಲಾಸ್ಟಿಕ್ಗಳನ್ನು. ಇದು ಒಂದು ಶ್ಲಾಘನೀಯ ಕಾರ್ಯಕ್ರಮ. ಯಾಕೆಂದರೆ ಈಗ ಪ್ಲಾಸ್ಟಿಕ್ ಈ ಪ್ರಮಾಣದಲ್ಲಿ ಸಮುದ್ರಕ್ಕೆ ಸೇರಿದರೆ ಮುಂದೆ ಮೀನುಗಾರರು ಬಲೆ ಹಾಕುವಾಗ ಪ್ಲಾಸ್ಟಿಕ್ ಮೀನಿನ ಬದಲು ಪ್ಲಾಸ್ಟಿಕ್ಕೇ ಬಲೆಗೆ ಸಿಕ್ಕಾಕೊಳ್ಳುವ ಸಂಭವನೀಯತೆ ಹೆಚ್ಚಾಗಿದೆ. ಆದ್ದರಿಂದ ಇವರು ಈ ಕಾರ್ಯಕ್ರಮವನ್ನು ಏನು ಮಾಡ್ತಾ ಇದ್ದಾರೆ, ಇದನ್ನು ಏನು ನಮ್ಮ ಸರ್ಕಾರದ ಏನು ಹಣವನ್ನು ಬಳಸದೆ ಅವರದೇ ಹಣದಿಂದ ಸ್ವನಿಧಿಯಿಂದ ಅವರು ಇದನ್ನು ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಜನರಿಗೆ ಈ ಕಾರ್ಯಕ್ರಮದಿಂದ ಜಾಗೃತಿ ಮೂಡಬೇಕು. ಅಂದರೆ ಈ ಥರದ ನಾವು ಪ್ಲಾಸ್ಟಿಕ್ಕನ್ನು ಬಳಸುವಾಗ ಒಂದು ಜವಾಬ್ದಾರಿಯುತವಾಗಿ ಬಳಸಬೇಕು, ಎಲ್ಲೆಂದರಲ್ಲಿ ಎಸಿಬಾರದು ಅಂತ ಹೇಳುವ ಈ ಜಾಗೃತಿ ಮೂಡಲಿ ಅಂತ ನಾನು ಹಾರೈಸ್ತೇನೆ. ಇವರ ಇಂಥ ಕಾರ್ಯಕ್ರಮ ಮುಂದೆಯೂ ಹೆಚ್ಚಾಗಿ ಎಲ್ಲ ಬಂದರುಗಳಲ್ಲಿ ನಡೀಲಿ. ಇದರಿಂದ ಜನರಿಗೆ ಪ್ಲಾಸ್ಟಿಕ್ ಬಳಕೆಯನ್ನು ಯೋಗ್ಯ ರೀತಿಯಲ್ಲಿ ಮಾಡಬೇಕು. ಪ್ಲಾಸ್ಟಿಕ್ಕನ್ನು ವಿಲೇವಾರಿ ಮಾಡುವಾಗ ಅದನ್ನು ವಿಲೇವಾರಿ ವಿಧಾನದ ಮುಖಾಂತರ ಮಾತ್ರ ಮಾಡಬೇಕು, ಎಲ್ಲೆಂದರಲ್ಲಿ ಬಳಸಿ ಎಸೆಯುವ ಹಾಗೆ ಇಲ್ಲ ಅಂತ ಎಂಬ ಏನು ಮೆಸೇಜ್ ಇದೆ ಅದು ಜನರಿಗೆ ತಲುಪಲಿ ಅಂತ ಹಾರೈಸ್ತೇನೆ.